ಸ್ಟೀರಿಂಗ್ ಕಮಿಟಿ ಮೀಟಿಂಗ್ ನಲ್ಲಿ ಈ ತರ ಎಲ್ಲ ಬಾದಾಮಿ ಜನ ಎಲ್ಲ ಬಂದು ಒತ್ತಾಯ ಮಾಡಿದ್ರು ಅಂತಕ್ಕಂತ ಅಭಿಪ್ರಾಯ ಹೇಳ್ತೀನಿ. ಮತ್ತೆ ನಮ್ಗೆ ಆಗ್ಲೇ ಅಬ್ಸರ್ವರ್ಸ್ ಗಳೆಲ್ಲ ಇದಾರೆ, ಡೆಲ್ಲಿ ಅಬ್ಸರ್ವರ್ಸ್ ಗಳು ಒಬ್ಬ ಲೋಕಸಭಾ ಸದಸ್ಯರು ಅಬ್ಸರ್ವರ್ಸ್ ಇದಾರೆ, ಅವರು ಕೂಡ ಬೆಳಿಗ್ಗೆ ಬಂದು ಭೇಟಿ ಮಾಡಿದ್ರು, ಅವರು ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಹೋದ್ರು ಗೊತ್ತಾಯ್ತಾ. ಅವರು ಕೂಡ ನೀವು ಅಲ್ಲೇ ನಿಲ್ಬೇಕು ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. ನಮ್ ಕಷ್ಟ ನೀವು ಅರ್ಥ ಮಾಡಬೇಕು. ನನಗೆ ಈಗ 76ನೇ ವಯಸ್ಸು ನನಗೆ, ಮತ್ತೆ ಇದೇ ಕೊನೆ ಚುನಾವಣೆ ನನಗೆ ಗೊತ್ತಾಯ್ತಾ. ಮತ್ತೆ ನಾನು ಚುನಾವಣೆ ನಿಲ್ಲಲ್ಲ, ರಾಜಕೀಯ ಚುನಾವಣೆ ಏನಿಲ್ಲ. ಹೈಕಮಾಂಡ್ ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ನಿಂತ್ಕೋತೀನಿ, ಬಾದಾಮಿಯಲ್ಲಿ ನಿಂತ್ಕೊಂಡ್ರು ಬಾದಾಮಿಯಲ್ಲಿ ನಿಂತ್ಕೋತೀನಿ. ಮತ್ತೆ ಮಾತಾಡ್ಬಾರ್ದು, ಬಾದಾಮಿಯಲ್ಲಿ ನಿಂತ್ಕೋದ್ರು ಬಾದಾಮಿಯಲ್ಲಿ ನಿಂತ್ಕೋತೀನಿ, ಇಲ್ಲ ಕೋಲಾರದಲ್ಲಿ ನಿಂತ್ಕೊಂಡ್ರು ಕೋಲಾರದಲ್ಲಿ ನಿಂತ್ಕೋತೀನಿ, ವರ್ಣದಲ್ಲಿ ನಿಂತ್ಕೊಂಡ್ರು ವರ್ಣದಲ್ಲಿ ನಿಂತ್ಕೋತೀನಿ ಗೊತ್ತಾಯ್ತಾ. ನೀವು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಒಂದು ವೇಳೆ ನಾನು ಬಾದಾಮಿಯಿಂದ ನಿಲ್ತಿದ್ರು ಕೂಡ ನಾನು ಬಾದಾಮಿ ಶಾಸಕನೇ. ಬಾದಾಮಿಯವ್ರನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಾಯ್ತಾ. ಬಾದಾಮಿಯವ್ರ ಋಣ ನನ್ನ ಮೇಲಿದೆ,